ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ವಿಚಾರಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಗ್ತಾ ಇದೆ. ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಬಂಧನದ ಭೀತಿ ಇದೆ. ಈ ಹಿನ್ನೆಲೆಯಲ್ಲಿ ಅವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. SPP ಆಕ್ಷೇಪಣೆ ಸಲ್ಲಿಕೆಗೆ ನೋಟಿಸ್ ನೀಡಿತ್ತು ಕೋರ್ಟ್. ನಿನ್ನೆಯ ಆಕ್ಷೇಪಣೆಗೆ SIT ವಕೀಲರಿಂದ ಕಾಲಾವಕಾಶಕ್ಕೆ ಮನವಿಯನ್ನು ಮಾಡಲಾಗಿತ್ತು. ಆಕ್ಷೇಪಣೆ ಸಲ್ಲಿಕೆಗೆ ಸೂಚಿಸಿ ವಿಚಾರಣೆ ಮುಂದೂಡಿತ್ತು ಕೋರ್ಟ್. SPP ಆಗಿ ಜಗದೀಶ್ ಮತ್ತು ಭವಾನಿ ಪರ ವಕೀಲರಾಗಿ ಸಂದೇಶ್ ಚೌಟ ವಾದವನ್ನು ಮಾಡೋರಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್, ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಆಗಮನ, ಮತ್ತೊಂದು ಕಡೆ ಭವಾನಿ ರೇವಣ್ಣರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಕ್ಷಣಗಣನೆ. ಈಗ ಕೋರ್ಟ್ನಲ್ಲಿ ಆಗ್ತಾ ಇರೋ ಅಂತ ಒಂದಷ್ಟು ಪ್ರಕ್ರಿಯೆಯ ಬಗ್ಗೆ ವಿವರಣೆಯನ್ನು ನೀಡೋದಾದರೆ, ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ಈಗಾಗಲೇ ನಿರೀಕ್ಷಣಾ ಜಾಮೀನು ನ್ಯಾಯಾಧೀಶರ ಮುಂದೆ ಬಂದಿತ್ತು, ಅದು ಇವತ್ತಿಗೆ ಮುಂದೂಡಿಕೆ ಆಗಿದೆ. ಪ್ರಜ್ವಲ್ ಮಧುಸೂದನ್, ಇಲ್ಲಿ KR ನಗರ ಸಂತ್ರಸ್ತೆ ಏನಿದ್ದಾರೆ, ಅವರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭವಾನಿ ರೇವಣ್ಣ ಅವರು ಕೂಡ ಮಧ್ಯಂತರ ಜಾಮೀನು ಅರ್ಜಿ, ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಕೊಂಡಿರುವಂಥದ್ದು. ಇಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಾದ ಮತ್ತು ಪ್ರತಿವಾದ ಕೂಡ ನಡೀತಾ ಇತ್ತು. ಸೋಮವಾರ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ SIT ಪರ ವಕೀಲರಿಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ನ್ಯಾಯಾಧೀಶರು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ನಿನ್ನೆ ದಿನವೂ ಕೂಡ ಈ ವಿಚಾರವಾಗಿ ಸಾಕಷ್ಟು ವಾದ ಪ್ರತಿವಾದ ನಡೆದಿತ್ತು. ಈ ಸಂದರ್ಭದಲ್ಲಿ ಮತ್ತೆ SIT ಪರ ವಕೀಲರು ನಮಗಿನ್ನು ತನಿಖಾಧಿಕಾರಿಗಳು ಯಾವುದೇ ರೀತಿಯ ಒಂದು ವರದಿಯನ್ನು ಕೊಟ್ಟಿಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಭವಾನಿ ರೇವಣ್ಣ ಅವರಿಗೆ SIT ಯಾವುದೇ ನೋಟಿಸನ್ನು ಕೂಡ ಕೊಟ್ಟಿಲ್ಲ. ಆದರೂ ಕೂಡ ಅವರು ಯಾಕೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರ ಪರ ವಕೀಲರು ಕೂಡ ಒಂದು ಮಾತನ್ನು ಹೇಳ್ತಾರೆ. ಈಗಾಗಲೇ 7 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ, ತತ್ಕ್ಷಣವೇ ಬಂಧಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೂ ಇಲ್ಲಿ ಭವಾನಿ ರೇವಣ್ಣ ಅವರಿಗೂ ಕೂಡ ಬಂಧನದ ಭೀತಿ ಇದೆ. ಹಾಗಾಗಿ ಇವರಿಗೆ ನಿರೀಕ್ಷಣಾ ಜಾಮೀನನ್ನು ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಇಲ್ಲ, ಈ SIT ಅವರು IO ಒಂದು ವರದಿಯನ್ನು ಪಡೆದುಕೊಂಡು ಬರಲಿ, ವರದಿ ಪಡೆದುಕೊಂಡು ಬಂದ ನಂತರದಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಮತ್ತೆ ಏನು ಇನ್ನು ತೀರ್ಪನ್ನು ಕೊಡ್ತೀನಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಇವತ್ತೇ ಮತ್ತೆ ಅವರ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಬಂದಿರುವಂಥದ್ದು. ಇನ್ನು 11:00 ನಿರೀಕ್ಷಣಾ ಜಾಮೀನು ಅರ್ಜಿ ಏನಿದೆ ಅದು ವಿಚಾರಣೆ ಪ್ರಾರಂಭವಾಗಲಿಕ್ಕಿದೆ. ಈಗಾಗಲೇ 2 SIT ಪರ ವಕೀಲರು, ಅದೇ ರೀತಿಯಲ್ಲಿ ಭವಾನಿ ರೇವಣ್ಣ ಪರ ವಕೀಲರು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆಯಲಿಕ್ಕಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಭವಾನಿ ರೇವಣ್ಣ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ SIT ಪರ ವಕೀಲರು ವಾದವನ್ನು ಮಾಡಿದ್ರೆ, ಭವಾನಿ ರೇವಣ್ಣ ಅವರ ಪಾತ್ರ ಏನೂ ಇಲ್ಲ ಅನ್ನುವಂಥ ಒಂದು ವಾದವನ್ನು ಭವಾನಿ ರೇವಣ್ಣ ಪರ ವಕೀಲರು ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಈಗಾಗಲೇ 7 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅದರಲ್ಲೂ ಕೂಡ ರೇವಣ್ಣ ಅವರು ಕೂಡ ಬಂಧನಕ್ಕೆ ಒಳಗಾಗಿ ಜಾಮೀನನ್ನು ಪಡೆದು ಹೊರಬಂದಿರುವಂಥದ್ದು. ಈ ಒಂದು ದೃಷ್ಟಿಯಿಂದ ಎಲ್ಲ ಒಂದು ಕಡೆ ಭವಾನಿ ರೇವಣ್ಣ ಅವರಿಗೆ ಬಂಧನದ ಭೀತಿ ಇದೆ. ಹಾಗಾಗಿ ಅವರು ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಸಿರುವಂಥದ್ದು. ಇಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಏನಾದರೂ ಅರ್ಜಿಗೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಮಾನ್ಯತೆಯನ್ನು ನೀಡದೇ ಆಗಿದ್ದರೆ ಖಂಡಿತವಾಗಿ ಕೂಡ ಎಲ್ಲ ಒಂದು ಕಡೆ ಭವಾನಿ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಗುತ್ತೆ ಅಂತ ಹೇಳ್ಬೋದು. ಒಂದೊಮ್ಮೆ ಏನಾದರೂ ಅರ್ಜಿಯನ್ನು ತಿರಸ್ಕರಿಸಿದ್ರೆ ಖಂಡಿತವಾಗಿಯೂ ಕೂಡ ಭವಾನಿ ರೇವಣ್ಣ ಅವರಿಗೆ ಕಂಟಕ ಎದುರಾಗುವಂಥ ಒಂದು ಸಾಧ್ಯತೆ ಇದೆ. ಆದರೆ ಇನ್ನೂ ಕೂಡ ಅರ್ಜಿಯ ವಿಚಾರಣೆ ಪ್ರಾರಂಭವಾಗಿಲ್ಲ. 11:30 ಸುಮಾರಿಗೆ ಅರ್ಜಿಯ ವಿಚಾರಣೆ ಪ್ರಾರಂಭವಾಗುತ್ತೆ. ಅನಂತರದಲ್ಲಿ ನ್ಯಾಯಾಧೀಶರು ಯಾವ ರೀತಿಯ ಒಂದು ಯಾವ ತೀರ್ಪನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆಲಸಿದೆ ಅಂತಲೇ ಹೇಳ್ಬೋದು. ಸದ್ಯದ ಮಟ್ಟಿಗೆ ಈಗಾಗಲೇ ಭವಾನಿ ರೇವಣ್ಣ ಅವರಿಗೂ ಕೂಡ ಬಂಧನದ ಭೀತಿ ಇದೆ. ಆದರೆ SIT ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನೋಟಿಸನ್ನು ಕೂಡ ಭವಾನಿ ರೇವಣ್ಣ ಅವರಿಗೆ ಕೊಟ್ಟಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಭವಾನಿ ರೇವಣ್ಣ ಅವರಿಗೆ ಭಯ ಇರುವಂಥದ್ದೇನು ಅಂತ ಹೇಳಿದ್ರೆ, ಆರೋಪಿಗಳು ಭವಾನಿ ರೇವಣ್ಣ ಅವರ ಹೆಸರನ್ನು SIT ತನಿಖೆಯಲ್ಲಿ ಹೇಳಿದ್ದಾರೆ ಅನ್ನುವಂಥ ಒಂದು ಆತಂಕದಿಂದ ಇವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಕೂಡ ಸದ್ಯದ ಮಟ್ಟಿಗೆ ಲಭ್ಯವಾಗ್ತಾ ಇರುವಂಥದ್ದು. ಆದರೆ ನ್ಯಾಯಾಲಯದಲ್ಲಿ ಯಾವ ರೀತಿಯ ಒಂದು ತೀರ್ಪು ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು. ಮಧುಸೂದನ್, ಧನ್ಯವಾದ. ಪ್ರಜ್ವಲ್, ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.